ನಮಸ್ತೆ ವೀಕ್ಷಕರೇ, ನಾನು ಪಾರ್ವತಿ ಮಾತಾಡೋದು ದ ಟೇಸ್ಟ್ ಎಕ್ಸ್ಪೀರಿಯೆನ್ಸ್ ಚಾನಲಿಂದ. ಇವತ್ತು ನಾನು ನಿಮಗೆ ಒಂದು ಕರ್ನಾಟಕದ ಟ್ರೆಡಿಷನಲ್ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನಂದರೆ ಹೋಳಿಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಕಪ್ ಬೇಳೆ ತಗೊಳ್ಳಿ. ಇವಾಗ ನೋಡಿ, ಕುಕ್ಕರಲ್ಲಿ ನೀರು ಕಾಯಿಸೋಕೆ ಇಟ್ಕೊಳ್ಳಿ. ನೀರು ಕಾದ್ಮೇಲೆ ಬೇಳೆ ಹಾಕಬೇಕು. ನೋಡಿ, ಬೆಲ್ಲನೂ ಸೇಮ್ ಮೆಸರ್ಮೆಂಟ್ ತಗೊಳ್ಳಿ. ಇವಾಗ ನೋಡಿ, ಆ ಬೇಳೆ ನಾನು ತೊಳೆದಿಟ್ಕೊಂಡಿದ್ದೀನಿ ಮೆಸರ್ ಮಾಡಿರೋವಂಥದ್ದು. ನೋಡಿ, ಈ ರೀತಿಯಾಗಿ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ. ಅದು ಈವನಾಗಿ ಬೇಯುತ್ತೆ ಬೇಳೆ ಆಯಿಲ್ ಹಾಕೋದ್ರಿಂದ. ನೋಡಿ, ಈ ರೀತಿಯಾಗಿ ಬೇಳೆ ಬೆಂದಿದೆ. ಇದು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೋಬೇಕು. ಇದು ಹೂರ್ಣ ರೆಡಿ ಮಾಡ್ಕೊಳ್ಬೇಕಂದ್ರೆ ಗಟ್ಟಿ ಇರಬೇಕು, ಮೆತ್ತಗೆ ಬೆಂದರೆ ಹೂರ್ಣ ಸರಿಯಾಗಿ ಬರೋದಿಲ್ಲ. ನೋಡಿ, ಇವಾಗ ಈ ಬೆಂದಿರೋ ಬೇಳೆನ ಫಸ್ಟ್ ಫಿಲ್ಟರ್ ಮಾಡ್ಕೊಳ್ಳಿ ಬೆಲ್ಲ ಆ್ಯಡ್ ಮಾಡೋಕ್ಕಿಂತ ಮೊದಲು. ನೋಡಿ, ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಅದು ಸ್ವಲ್ಪನೂ ಕೂಡ ನೀರಿನಂಶ ಇರಬಾರ್ದು, ಗಟ್ಟಿಯಾಗಿ ಫಿಲ್ಟರ್ ಮಾಡಿ ಅದನ್ನು. ನೋಡಿ, ಕಟ್ ಯಾವ ಥರ ಬಂದಿದೆ ಸಾಂಬಾರು ಮಾಡಲಿಕ್ಕೆ. ನೋಡಿ, ಈ ರೀತಿಯ ಕಟ್ ಬಂದಿದೆ. ನೋಡಿ, ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಇವಾಗ ಸೇಮ್ ಮೆಸರ್ಮೆಂಟ್ ಮೈದಾ ಹಿಟ್ಟು ತಗೋತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿಣ, ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಮಾತ್ರ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಮಾತ್ರನೇ. ಇವಾಗ ನೋಡಿ, ಇವಾಗ ಬೆಲ್ಲ ಕುದಿತಾ ಇದೆ. ಇದು ಹಾಕಿರೋದು ಬೇಳೆ. ಬೆಲ್ಲ ಕುದಿಯೋ ಅಷ್ಟೊತ್ತಿಗೆ ನಾವು ಏಲಕ್ಕಿ ಮತ್ತು ಡ್ರೈ ಜಿಂಜರ್ನ ಬಿಸಿ ಮಾಡಿಬಿಟ್ಟು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸಕ್ಕರೆ ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡಬೇಕು. ಆವಾಗ ಫೈನ್ ಪೌಡ್ರ್ ಆಗುತ್ತೆ, ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಕಷ್ಟ ಆಗೋಕು. ನೋಡಿ, ಈ ಥರ ಫೈನ್ ಪೌಡ್ರ್ ಆಗಿದೆ. ಇದನ್ನು ನಾವು ಬೆಂದಿರೋ ಬೇಳೆಗೆ ಹಾಕಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಸೇಮ್ ಮೆಸರ್ಮೆಂಟು. ಸ್ವಲ್ಪ ಹಾಲು ಮತ್ತು ನೀರನ್ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಆ್ಯಡ್ ಮಾಡ್ತಿದ್ದೀನಿ, ಒಂದು 2-3 ಸ್ಪೂನು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ, ತೋರಿಸಿರೋ ಥರನೇ ಕಲಿಸ್ಕೊಳ್ಳಿ. ನೋಡಿ, ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೀವು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋಬೇಕು. ನಾನು ಇದಕ್ಕೆ 1 ಟೀ ಕಪ್ ಹಾಲು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಬೇಳೆ ಏನಾಯಿತು ನೋಡೋಣ, ಬನ್ನಿ. ನೋಡಿ, ಬೇಳೆ ಆಗಿದೆ ಇವಾಗ. ಇದು ಬೆಲ್ಲ ಕರಗಿ ಚೆನ್ನಾಗಿ ಕುದ್ದಿದೆ. ಇದು ಇವಾಗ ಏಲಕ್ಕಿ ಮತ್ತು ಶುಂಠಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಫ್ಲೇವರ್ಗೋಸ್ಕರ ಮತ್ತು ಡೈಜೆಷನ್ ಆಗೋಕ್ಕೋಸ್ಕರ ಹಾಕೋದು ನಾವು. ನೋಡಿ, ಈ ರೀತಿಯಾಗಿ ಇವಾಗ ಹೋಳಿಗೆ ತಟ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಹೂರ್ಣ ಮಾಡಿಕೊಂಡು ಮಿಕ್ಸಿನ ರುಬ್ಕೋಬೋದು, ಇಲ್ಲ ರುಬ್ಕೋಬೋದು ನೀವು. ಈ ಥರ ಬಾಲ್ಗಳನ್ನಾಗಿ ಮಾಡಿಟ್ಕೊಳ್ಳಿ. ನೋಡೋದು, ಹಂಚಿಡ್ತಾ ಇದ್ದೀನಿ. ಈ ಹಂಚ್ಕಾದ್ಮೇಲೆ ನೋಡಿ, ಈ ಥರ ಮಾರ್ಕೆಟಲ್ಲಿ ಸಿಗುತ್ತೆ ಇದು ಹೋಳಿಗೆ ತಟ್ಟಕ್ಕೆ ಅಂತಾರೆ ಕವರು, ಇಲ್ಲಾಂದರೆ ನೀವು ಆಯಿಲ್ ಕವರಲ್ಲಿ ಕೂಡ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಹಿಟ್ಟು ತೊಗೊಂಡು ನೀಟಾಗಿ, ನಾನು ಹಿಟ್ಟನ್ನು 1 ಅವರ್ ಮುಂಚೆ ನೆನೆಸಿಟ್ಕೊಂಡಿರ್ಬೇಕು. ನಾನು ನೆನೆಸಿಟ್ಕೊಂಡಿದ್ದೀನಿ ಇದರಲ್ಲಿ, ನೀವು ನೆನೆಸಿಟ್ಕೊಳ್ಳಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಕೈಗೆ. ಈಗ ಆಲ್ರೆಡಿ ರೆಡಿಯಾಗಿರೋ ಬಾಲ್ಗಳನ್ನು, ಹೂರ್ಣದ ಬಾಲ್ಗಳನ್ನ ಹಾಕ್ಕೊಂಡು ಈ ಥರ ಕ್ಲೀನಾಗಿ ಕವರ್ ಮಾಡಬೇಕು ನೀಟಾಗಿ. ಇವಾಗ ಎಕ್ಸಸ್ ಹಿಟ್ಟು ಬಂದಿದ್ದೆಲ್ಲ ತೆಗಿಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ಮೈದಾ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಅದು. ನೋಡಿ, ಈ ಥರ ನೀಟಾಗಿ ತೆಗೆದುಕೊಳ್ಳಿ. ತುಂಬ ಈಸಿ ಇದು, ಇದೇ ಪ್ರೊಸೀಜರ್ ಫಾಲೋ ಮಾಡಿ. ನೋಡಿ, ಈ ಥರ ಯಾವಾಗೂ ನಾವು ಬೆರಳಲ್ಲಿ ತಟ್ಟಬಾರ್ದು ಹೋಳಿಗೆನ, ಅಂಗೈಯಲ್ಲಿ ತಟ್ಕೊಳ್ಳಿ ಬೇಳೆನ, ಹೋಳಿಗೆನ ಅಂಗೈಯಲ್ಲಿ ತಟ್ಕೊಳ್ಳಿ ಈ ಥರ ನೀಟಾಗಿ. ನೋಡಿ, ಈ ಥರ ನೀವು ಎಷ್ಟು ದುಡ್ಡಕ್ಕೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಈಸಿಯಾಗಿ ಬರುತ್ತೆ ತುಂಬ. ಈ ಥರ ಹುಷಾರಾಗಿ ಮಗ್ಸಕ್ಕೆ ಕೈಯಲ್ಲಿ ಕೂಡ ಹಾಕ್ಬೋದು, ಸ್ವಲ್ಪ ಬಿಸಿ ಇದೆ ಸೊ ಅದಕ್ಕೆ ನಾನು ಈ ಥರ. ನೋಡಿ, ಈ ಥರ ಬರುತ್ತೆ ಎಷ್ಟು ಚೆನ್ನಾಗಿ. ನೋಡಿ, ಈ ಥರ ಸಾಫ್ಟಾಗಿ ಬಂದಿದೆ ಒಬ್ಬಟ್ಟು. ನೋಡಿ, ರೆಡಿಯಾಗಿದೆ ಒಬ್ಬಟ್ಟು. ನೋಡಿ, ತುಪ್ಪ ಜೊತೆ ಒಬ್ಬಟ್ಟು ರೆಡಿಯಾಗಿದೆ. ನೋಡಿ, ನೋಡಿದ್ರಲ್ಲ ವೀಕ್ಷಕರೇ, ಅಡುಗೆ ಹೋಳಿಗೆ ಹೇಗೆ ಮಾಡೋದು ಅಂತೇಳಿ. ತುಂಬ ಈಸಿಯಾಗಿದೆ, ನಾನು ಹೇಳ್ಕೊಟ್ಟಿರೋ ಸ್ಟೆಪ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಮಾಡೋದ್ರಿಂದ ನಿಮಗೆ ಖಂಡಿತವಾಗೂ ಹೋಳಿಗೆ ಮಾಡೋಕ್ಕೆ ಬರುತ್ತೆ. ಇದನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ತುಂಬ ಜನ ಸಫರ್ ಬೀಳ್ತಾ ಇರ್ತಾರೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಖಂಡಿತ ನೀವು ಹೋಳಿಗೆ ಮಾಡೋದು ಹೇಗೆ ಅಂತ ಕಲ್ತ್ಕೊತೀರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.